ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಎಲ್ರಿಗೂ ಮುಂಚಿತವಾಗಿಯೇ ಉಗಾದಿ ಹಬ್ಬದ ಶುಭಾಶಯಗಳು. ಉಗಾದಿ ಹಬ್ಬದ ವಿಶೇಷ ಬೇವಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದ ಕಡೆ ಬೇವೇ ಒಂದು ವಿಶೇಷ ಉಗಾದಿ ಹಬ್ಬಕ್ಕೆ. ಇದನ್ನು ಉತ್ತರ ಕರ್ನಾಟಕದ ಕಡೆ ಯಾವ ಶೈಲಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಒಂದು ಬೇವಿನ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಈ ಬೇವು ಇಷ್ಟ ನೋಡಿ ಅವ್ರು ಈಗಲೇ ಲೈಕ್ ಮಾಡಿ, ಹಾಗೆ ಈ ಒಂದು ಉಗಾದಿ ಹಬ್ಬಕ್ಕೆ ಇದನ್ನ ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಹಾಗಿದ್ರೆ ಬನ್ನಿ ಇವತ್ತಿನ ಈ ಬೇವಿನ ರೆಸಿಪಿನ ಶುರು ಮಾಡೋಣ. ಬೇವನ್ನ ಮಾಡೋದಕ್ಕೆ ಮೊದಲದಾಗಿ ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ಎರಡು ಮೀಡಿಯಂ ಸೈಜ್ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸೇಬು ಹಣ್ಣನ್ನು ಸಿಪ್ಪೆ ಸಮೇತನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಕೆ ಜಿಯಷ್ಟು ದ್ರಾಕ್ಷಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಒಂದು ದ್ರಾಕ್ಷಿ ಹಣ್ಣಲ್ಲಿ 4 ಪೀಸಷ್ಟು ಆಗುವ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಂತರ 3 ಬಾಳೆಹಣ್ಣನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 250 ಗ್ರಾಮ್ನಷ್ಟು ಖರ್ಜೂರನ್ನು ಕಟ್ ಮಾಡ್ಕೊಂಡಿರೋಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 250 ಗ್ರಾಮ್ನಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಮಾವಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 7-8 ಉತ್ತುತ್ತಿನ ಕುಟ್ಟುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಲ್ಸಕ್ರೆಯನ್ನ ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಂತರ 7-8 ಗೋಡಂಬಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಹಾಗೆ 7-8 ಬಾದಾಮಿನ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಬೇವಿಗೆ ಮುಖ್ಯವಾಗಿರುವಂಥ ಬೇವಿನ ಹೂನ ಹಾಕ್ಕೊಳ್ತಾ ಇದ್ದೀನಿ. 3 ಕಡ್ಡಿಯಷ್ಟು ಬೇವಿನ ಹೂನ ತೊಗೊಂಡ್ಬಿಟ್ಟು ಅದರಿಂದ ಹೂನಷ್ಟೇ ಸಪ್ರೇಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಗಸಗಸೆಯನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ 4-5 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಕಪ್ನಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಉರುಗಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಹಾಗೆ ಸಕ್ಕರೆ ಎರಡೂ ಹಾಕ್ತಾ ಇರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 1 ಕಪ್ನಷ್ಟು ಹುಣಸೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಗಂಟೆ ಮುಂಚೆನೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದರ ಒಂದು ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 5-6 ಜನಕ್ಕೆ ಆಗೋಷ್ಟು ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ಅದೆಲ್ಲನೂ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂತಂದರೆ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು, ಕಡಿಮೆ ಇಷ್ಟ ಆಗುತ್ತಂತಂದರೆ ಕಡಿಮೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಪುಟಾಣಿ ಇಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಸ್ವಲ್ಪ ಮಂದಾಗಿ ಬೇಕು ಅಂತಂತಂದರೆ ಪುಟಾಣಿ ಹಿಟ್ಟನ್ನು ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ಹುಳಿ ಕೂಡ ಅಷ್ಟೇ, ಮಾವಿನಕಾಯಿ ಅದೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನಿಮಗೆ ಅಂತಂತಂದರೆ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಬೆಲ್ಲ ಸಕ್ಕರೆ ಹಾಗೆ ಕಲ್ಸಕ್ಕರೆ ಎಲ್ಲನೂ ಹಾಕ್ತಾ ಇರೋದ್ರಿಂದ, ಖರ್ಜೂರ ಎಲ್ಲನೂ ಹಾಕ್ತಾ ಇರೋದ್ರಿಂದ ಸಿಹಿನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಣ್ಣಿನಲ್ಲಿ ಕೂಡ ಸಿಹಿ ಅಂಶ ಇರುತ್ತೆ, ಹಾಗಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಸ್ಬೇಕು ಅಂದರೆ ಚೆನ್ನಾಗಿ ಆಗುತ್ತೆ. ಬಾಳೆಹಣ್ಣು ಎಲ್ಲನೂ ಸ್ವಲ್ಪ ಮೆತ್ತಗಾಗಬೇಕು, ಆ ಥರ ಆದಾಗ ಮಾತ್ರ ಅದರ ಒಂದು ಫ್ಲೇವರ್ ಎಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಕುಡಿತಾ ಇರಬೇಕಾದ್ರೆ. ಇಲ್ಲಿ ಮತ್ತೆ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನೀರನ್ನು ಹೆಚ್ಚು ಕಡಿಮೆ ಹಾಕ್ಕೊಂಡ್ಬಿಟ್ಟು ಇದರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ 1/4 ಕಪ್ನಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿ ಎಲ್ಲ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ. ಆಮೇಲೆ 1 ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಇದರ ಒಂದು ಟೇಸ್ಟ್ ಹೆಚ್ಚಾಗುತ್ತೆ, ಚೆನ್ನಾಗಿರುತ್ತೆ ಉಪ್ಪನ್ನು ಹಾಕೋದ್ರಿಂದ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡ್ರೆ ಬೇವು ರೆಡಿ ಆಗುತ್ತೆ. ಈಗ ನಾನು 1 ಕಪ್ಪಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಕರ್ಬೂಜ ಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಈ ಬಿಸಿಲುಗಾಲದಲ್ಲಿ ತುಂಬಾ ಒಳ್ಳೆಯದು, ಹಾಗೆ ತಣ್ಣಗೆ ಈ ಥರದ್ದು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಹಬ್ಬದಲ್ಲಿ ಅಷ್ಟೇ ಅಲ್ಲ, ನಮಗೆ ಕುಡಿಬೇಕಂದಾಗ ಕೂಡ ಈ ಥರ ಮಾಡಿಕೊಂಡು ಸವಿಬೋದು. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಉತ್ತರ ಕರ್ನಾಟಕದ ಶೈಲಿಯ ಬೇವು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನು ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ನೋಡಿ ಅವರು ಈಗಲೇ ಲೈಕ್ ಮಾಡಿ ಇದನ್ನ ಪ್ರಯತ್ನ ಪಟ್ಟು ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.